ರೊಕ್ಕದ ಭಾಷೆ ಬಿಟ್ಟು ಬೇರೆ ಏನು ಅರ್ಥ ಆಗಂಗಿಲ್ಲ ನನಗೆ ಯೌಮನ ಸೈಸ್ಕಣಕ ಆಗಬಲ್ದು ನಿಮ್ಮ ಈ ಋಣದಾಗ ಬಿದಿರೋ ಆಕಿ ನಾನಲ್ಲ ನಾನು ಬಿಜಾಪುರದ ಬಿಜಲಿ ಅದೀನಿ ನಿಮ್ಮ ಕಾರಿಗಾಗಿರೋ ನುಕ್ಸಾನನ ಪೈಸಾ ಪೈಸಾನು ತಿರುಸ್ತೀನಿ ಇದು ನನ್ನ ಶಬ್ದ ಐತಿ ಕಾಸಿನ ಕಿವಿಗೆ ಸಾಬಿಮಾನದ ಕಿರ್ಚಾಟ ಎಲ್ಲ ಕೇಳಿಸೋದಿಲ್ಲ ನಾನು ಇಲ್ಲೇ ಇರ್ತೀನಿ ನೀನು ಇಲ್ಲೇ ಇರ್ತೀಯ ನಿನ್ನ ಶಬ್ದಕ್ಕೆ ಎಷ್ಟು ಆಯಸ್ತನದನ್ನ ನೋಡೋಣ हंगादू सरी और रोक वापस को अंकल स्कूट्रेनता है दुर्गा माते नीना कापाड़ो चैत्र तक देवर मन सर अज्जी कोपद बग्गे गोत्तु ताने इन्नेन पूजे शुरुवागिबिडुत्ते आवाग नावेल्लरू इल्ल अंद्रे देवी बदलागि अवरिगे पूजे माडबेकागुत्ते बेग बंद्बिडु सरि अक्क चिक्कम्म याकिन्नु बरले इल्ल धनलक्ष्मी जयंती वैट कलर कणे नी नोड़े कगे बण् बल्क्रे नवील आगते अताड़ती हलो आई बाय बाय निम माउथ ना शट अप मारी कोण्डर ओल्ले दु येल्लारु निम ना अंकल अंता कॉल मारी ननन सिस्टर अंता करी तरला अधिके निम स्टमको बर्न्ना क्तिर बेको धनलक्ष्मी नन जीवना 1000 वैट बल्ब हल्दे होद्रो वंद जीरो कैंडल लेवल गादरु ब्राइट आगे देखने निन्नी अर्धम बर्द इंग्लिश मातडे अदन्न ब्लैक एंड व्हाइट सिनेमा रेंज गे कत्ल माड्बिडबेडवे निन्न दम्मय्य अंतीने नो डोंकी नोस व्हाट सैंडल स्मेल अंद्रे कत्तेगेन गोत्तु कस्तूरी वासने अंत ले दना धनलक्ष्मी अल्वे नडीता इरोदु ओंद सण्ण पूजे अदक्किष्टेल्ल अलंकार बेकेने लेक्क हाकिद्रे नीन हाकोंड्रोष्टु ओडवे आ दुर्गा देवीगू हाकिरोदिल्वल्ले थैंक यू री नन्नत्र दुर्गा देवीगिंत जास्ति ज्वेलरीस इदे अंत हेळिदक्के इन्नु 9 सेट ना आर्डर कोड्तीनि मुंदिन नवरात्रिली दुर्गा देवी पूजेली 9 सेट नु वेर माड्कोंतीनि अदक्के चिन्नद बेले गगनक्के एरिरोदु अल्लो हाय एंड बाय बाय इष्टे हाइट होद्रे एनंते फ्लेट अल्लोगि बैंड माड्कों बर्तीनि ನಿಮಗೇನಾದರೂ ಪ್ರಾಬ್ಲಮ್ಮಾ ಅಕ್ಷರ ಮನೋಹರ್ ಧನಲಕ್ಷ್ಮಿ
ಎಲ್ಲಿದ್ದೀರಾ? ಕೇಳಿಸ್ತಾ? ಪೂಜೆ ತಡ ಆಗ್ತಿರೋದಕ್ಕೆ ಅಮ್ಮನ ಕೋಪ ಕೆರಳಿದೆ ಅನ್ಸುತ್ತೆ. ನಾನಂತೂ ಹೋಗ್ತೀನಿ. ಲೇಟ್ ಆದ್ರೆ ಪ್ರಾಬ್ಲಮ್ ನನಗಲ್ಲ, ನಿನಗೆ. ಹಾಯ್, ಹಲೋ, ಬಾಯ್ ಬಾಯ್. ಈ ಲೌಡ್ ಸ್ಪೀಕರ್ ಅತ್ತೆ ಕಾಶಿಲ್ಲೇ ಸೆಟ್ಲಿಂಗ್ ಆಗಿದ್ರೆ ಎಷ್ಟೋ ಚೆನ್ನಾಗಿರೋದು. ಒಬ್ರು ಕಾಣಿಸ್ತಾನೆ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಗೌರಿನೂ ಕಾಣಿಸ್ತಾ ಇಲ್ಲ. ಹುಡುಕೊಂಡು ಬನ್ನಿ ಅಂತ ಎಷ್ಟು ಹೇಳಿದೆ, ಆ ಕೆಲಸ ಯಾರೂ ಮಾಡಲಿಲ್ಲ. ಗೌರಿ ಎಲ್ಲಿ ಹೋಗಿರ್ಬೇಕು? ಗೌರಿ, ಗೌರಿ, ಗೌರಿ! ಅಜ್ಜಿ, ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಮಂಜಪ್ಪ ಗೌರಿನ ಹುಡ್ಕೊಂಡು ಬರಕ್ಕೆ ಹೋಗಿದ್ದಾನೆ. ಅಕ್ಷರ ಮೆಲ್ಲಗಮ್ಮ, ನಿಧಾನವಾಗಿ ಬರಬೇಕು. ಅವ್ರು ಇನ್ನೂ ಬರ್ಲಿಲ್ವಾ? ಅಮ್ಮ, ನಾನು ಇಲ್ಲೇ ಇದ್ದೀನಮ್ಮ. ಧನಲಕ್ಷ್ಮಿ ಈಗ ಬರ್ತೀನಿ ಅಂತ ಹೇಳಿದಾಳೆ. ನಾವು ಪೂಜೆ ಶುರು ಮಾಡ್ಕೊಳ್ಳೋಣ. ಅವಳಿಗೋಸ್ಕರ ಕಾಯೋದೇನು ಬೇಡ. ನಾನು ನಿನ್ನ ಹೆಂಡತಿಗೋಸ್ಕರ ಕಾಯ್ತಾ ಇಲ್ಲಪ್ಪ, ನನ್ನ ಮೊಮ್ಮಕ್ಕಳಿಗೋಸ್ಕರ ಕಾಯ್ತಾ ಇದ್ದೀನಿ. ಇದನ್ನ ಅಕ್ಷರ ಹಾಕೊಂಡು ಕೊಡಿ. ಹುಷಾರು? ಕಾರಿಗೆ ಡೆಂಟ್ ಹೇಗಾಯಿತು? ನಾರ್ಮಲಿ ನೀನು ತುಂಬ ಸೇಫಾಗಿ ಡ್ರೈವ್ ಮಾಡ್ತೀಯ ಅಲ್ವಾ, ಮತ್ತು ಇದೇಗಾಯಿತು? ನಾನೇನೋ ಸೇಫಾಗಿ ಡ್ರೈವ್ ಮಾಡ್ತೀನಿ, ಆದರೆ ಕೆಲವರು ರಸ್ತೆನ ರಪ್ಪಂದು ಅಂಕೊಂಡು ಓಡಿಸ್ತಾರೆ. ನಂಬರ್ ನೋಟ್ ಮಾಡ್ಕೊಂಡ್ಯ? ಕಂಪ್ಲೇಂಟ್ ಕೊಡೋಣ. ಅದೆಲ್ಲ ಏನೋ ಬೇಡ. ಅವತ್ತಿನ ಹುಡುಗಿ ಸರಿಯಾಗಿ ಶಾಸ್ತಿ ಮಾಡಿ ಬಂದಿದ್ದೀನಿ. ಹಾಂ, ವಿ ಆರ್ ಗೆಟಿಂಗ್ ಲೇಟ್, ಲೆಟ್ಸ್ ಗೋ. ಹಾಗೆ ಅಕ್ಕನಿಗೆ ವಿಷಯ ಹೇಳೋಕೆ ಹೋಗ್ಬೇಡ. ಹುಡುಗಿ ಕಾರ್ಗಿಂತ ದೊಡ್ಡ ಡೆಂಟ್ನ ನಮ್ಮ ಅಣ್ಣನ ಹಾರ್ಟಲ್ಲೇ ಮಾಡಿರೋ ಹಾಗಿದ್ದಾಳೆ. ಯಾರ ಹುಡುಗಿ? ಎರಡು ಹೆಣ್ಮಕ್ಳು ಮನೇಲಿದ್ರು, ಎಲ್ಲ ಕೆಲಸ ನಾನೇ ಮಾಡ್ಬೇಕು ನೋಡು. ಅಪ್ಪ, ಇಷ್ಟೊತ್ತಾತು ಇನ್ನೂ ಬಂದಿಲ್ಲ. ಈ ಮಹಾರಾಣಿ ಎಲ್ಲ ಅಲ್ಯಾಕೆ ಹೋಗ್ಯಾಳೋ ಏನ್ ಕತ್ತಿಯೋ. ಇವತ್ತು ಮನೆಗೆ ಬರಲಿ, ಮಾಡ್ತೀನಿ ಅವಳಗ. ಅವರಪ್ಪ ಫೋನ್ ಹಚ್ಚಿದ್ರೆ ನಾ ಏನ್ ಹೇಳೋಳಿದ್ದೀನಿ? ಬಂದ್ಲಿ ನೋಡು ಪಾತ್ರಗಿತ್ತಿ, ಈಗ ಬರಕ್ ಹತ್ತಾಳ. ಮನೆ ಒಳಗೆ ಬಾ, ಮಾಡ್ತೀನಿ ನಿನ್ಗೆ. ಹಂಗ ನಿಮ್ ಊರಿಗೆ ಕಳಿಸ್ತೀನಿ. ಪರವಾಗಿಲ್ಲ ಬಿಡಿ ಅಣ್ಣ, ಅತ್ತೆ ಕೋಪ ಕುಕ್ಕರ್ ಸ್ಟೀಮ್ ಇದ್ದಂಗ, ಸೀಟಿ ಹೊಡಿತಿದ್ದಂಗೆ ತಣ್ಣಗಾಗ್ತೈತಿ. ಅರೆ ತೋಡ್ದೀಯಾ? ಅದು ಜೋಡ್ದಂಗೆಲ್ಲೋ ನಿಮ್ದು ಅತ್ತೆ ಕೋಪಕ್ಕೆ ಐಸ್ ಇಡಿ ಹೋಗಿ. ನೀವು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಪೂಜೆ ಶುರು ಆಗೋದಕ್ಕೆ ಮುಂಚೆ ನನ್ನ ಗೌರಿ ಮುಖನ ನಾನು ನೋಡಬೇಕು. ಅವಳು ಎಲ್ಲಿದ್ರು ಹುಡುಕಿ ಅವಳನ್ನು ಕರ್ಕೊಂಡು ಬಂದು ನೀವಿಲ್ಲಿ ನನ್ನ ಮುಂದೆ ನಿಲ್ಲಿಸ್ಬೇಕು. ನೀವೇನು ಚಿಂತೆ ಮಾಡಬೇಡಿಮ್ಮ, ಚಿಕ್ಕಣ್ಣ ಹೋಗಿದ್ದಾನೆ ಹುಡ್ಕೊಂಡು ಬರೋದಕ್ಕೆ. ಅದು ನನ್ನ ಮೊಮ್ಮಕ್ಕಳು ಬಂದರು,
ಒಳ್ಳೇದಾಗ್ಲಪ್ಪ ಅಕ್ಕ. ಒಳ್ಳೇದಾಗ್ಲಿ. ನೀವು ಕೇಳಿದ ಹೂವು ಸಿದ್ಧಾಂತ್, ಹೂ ತುಂಬಾ ಫ್ರೆಶ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಚಿನ್ನು, ಸರಿಯಾದ ಟೈಮ್ ಬರ ಕೇಳಿದೆ ತಾನೆ? ಅಕ್ಕ, ನಾನು ಸರಿಯಾದ ಟೈಮಿಗೆ ಬಂದಿದ್ದೀನಿ. ಅಜ್ಜಿ ಪೂಜೆ ಇನ್ನೂ ಶುರುವಾಗಿಲ್ಲ. ಈ ಪೂಜೆ ನನ್ನೊಬ್ಬಳಿಗೆ ಸಂಬಂಧಪಟ್ಟಿದ್ದಲ್ಲಪ್ಪ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿಸ್ತಾ ಇರೋ ಪೂಜೆ. ಹೋಗಿ ಬೇಗ ರೆಡಿಯಾಗಿ ಬನ್ನಿ. ಸರಿ ಅಜ್ಜಿ, ಇನ್ನು ಎರಡು ನಿಮಿಷದಲ್ಲಿ ಬರ್ತೀವಿ. ಚೋಟು, ನನಗೋಸ್ಕರ ಒಂದು ಕೆಲಸ ಮಾಡ್ತೀಯಾ? ಹೇಳಿ ಅಜ್ಜಿ. ಗೌರಿನ ಹುಡುಕೊಂಡು ಬನ್ನಿ ಅಂತ ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ಯಾರೂ ಕಿವಿ ಮೇಲೆ ಹಾಕೋತಾ ಇಲ್ಲ. ನೀನಾದರೂ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ಕರ್ಕೊಂಡು ಬರ್ತೀಯಾ? ಸರಿ ಅಜ್ಜಿ, ಗೌರಿ ತಾನೆ, ನಾನು ಕರ್ಕೊಂಬರ್ತೀನಿ ಬಿಡಿ. ನೀನಾದರೂ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ಕರ್ಕೊಂಡು ಬರ್ತೀಯಾ? ಸರಿ ಅಜ್ಜಿ, ಗೌರಿ ತಾನೆ, ನಾನು ಕರ್ಕೊಂಬರ್ತೀನಿ ಬಿಡಿ. ಅದನ್ನ ಅಲ್ಲಿಡ್ಬಿಡಿ, ಒಂದು ನಿಮಿಷ ಬಂದೆ. ನಾನು ಹೋಗಿ ದನ ಎಳ್ಕೊಂಬರ್ತೀನಿ. ಅಲ್ಲಲ್ಲ, ಧನಲಕ್ಷ್ಮಿನ ಕರ್ಕೊಂಡು ಬರ್ತೀನಿ. ಅಜ್ಜಿ, ಟ್ರಿಪ್ ಹೇಗಿತ್ತು? ಏನೂ ತೊಂದರೆ ಆಗಲಿಲ್ಲ ತಾನೆ? ಚಿನ್ನು, ನಾನು ಹೋಗಿದ್ದು ತೀರ್ಥಯಾತ್ರೆಗೆ, ಟೂರಿಗಲ್ಲ. ಅಲ್ಲಿ ಎಲ್ಲ ವ್ಯವಸ್ಥೆನೂ ಸುಖವಾಗಿ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡೋದಕ್ಕೂ ಆಗಲ್ಲ. ಕಲ್ಲು ಮುಳ್ಳು ತುಳ್ಕೊಳ್ತಾ ಹೋದ್ಮೇಲೆ ಒಂದಿಷ್ಟು ಫಲ ಪುಣ್ಯ ಸಿಗೋದು. ನಾನು ಈ ಸಲ ಯಾತ್ರೆಗೆ ಹೋಗಿದ್ದು ನನ್ನ ಪುಣ್ಯದ ಕೂಡ ತುಂಬಿಕೊಳ್ಳೋದಕ್ಕಲ್ಲಪ್ಪ, ನಿಮಗೋಸ್ಕರ. ನನಗೋಸ್ಕರ? ಹೌದಪ್ಪ, ಆದರೆ ಅದು ನಿನಗೆ ಅರ್ಥವಾಗ್ತಾ ಇಲ್ಲ. ನೀನು ನುಗ್ಗಿ ಹೋಗ್ತಾ ಇರೋ ವೇಗದಿಂದ, ಸೃಷ್ಟಿಯಾಗ್ತಾ ಇರೋ ಧೂಳಿನಿಂದ ನಿನ್ನ ಕಣ್ಣು ಮಂಜಾಗಿದೆ. ಅಜ್ಜಿ, ನನಗೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿನ್ನ ದೃಷ್ಟಿ ತಪ್ಪು ಜಾಗದ ಮೇಲಿದೆ. ಮನುಷ್ಯನಿಗೆ ಬರೀ ಮುನ್ನೋಟ ಇದ್ರೆ ಸಾಲದಪ್ಪ, ಹಿಂದೆ ತಿರುಗಿ ನಡ್ಕೊಂಡು ಬಂದ ದಾರಿನೂ ನೋಡಬೇಕು. ಪ್ರತಿ ಒಂದು ಪೀಳಿಗೆನೂ ಮುಂದಿನ ಪೀಳಿಗೆಗಾಗಿ ಒಂದು ಒಳ್ಳೆ ವಿಷಯನ ಉಳಿಸಿ ಹೋಗುತ್ತೆ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಆದರೆ ನಿನ್ನ ವೇಗನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಮಾತ್ರ ಅದರ ಲಾಭ ಸಿಗುತ್ತೆ. ಇಲ್ಲಾಂದರೆ ನನ್ನ ಪ್ರಯತ್ನ ಎಲ್ಲ ವ್ಯರ್ಥವಾಗುತ್ತೆ. ಅರ್ಥ ಆಯ್ತಾ ಮಗು? ಅಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ದೇವ್ರೇ 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 ದೇ. ಬೀದಿಲ್ ಹೋಗೋ ಮಾರಿನ ಮನೆ ಕರ್ಕೊಂಡ್ ಬಂದ್ ಇಟ್ಕೊಂಡಾಗತ್ ನೋಡು. ಕಾಲಾಗೇನ್ ಚಕ್ರ ಕಟ್ಕೊಂಡಾಳೇನೆ? ಎಲ್ಲಿಗೆ ಹೋಗಿದ್ಲೆ ಅಂತ ಹೇಳಿ ವಿಚಾರಿಸ್ಪವನಿ. ಅತ್ತೆ, ನಿಮ್ಗೋಸ್ಕರ ನಾ ಬಹಳ ಕಷ್ಟಪಟ್ಟು ಆ ಬಾಜು ಅಂಗಡಿ ಅಂಕಲ್ ಸ್ಕೂಟರ್ ತಗೊಂಡು. ಅಂಕಲ್ ಯಾವ ಅಂಕಲ್? ಬಂದ ಇನ್ನ ಎರಡು ದಿವಸ ಆಗಿಲ್ಲ, ಆಗ್ಲೇ ಅಕ್ಕಪಕ್ಕದವ್ರು ಸ್ನೇಹ ಮಾಡಿಯೇನೆ? ನಿಮ್ಮ ಅಪ್ಪ ನೋಡಿದ್ರೆ ನನ್ನ ಮಕ್ಕಳನ್ನ ಬಹಳ ಶಿಸ್ತಿನ ನೋಡ್ಕೋ ಅಂತ ಹೇಳಿ ಕಳ್ಸದ. ನೀನ್ ನೋಡಿದ್ರೆ ಊರೆಲ್ಲ ಅಲ್ಲಿಗೆ ಹೋಗಿದ್ದೇನೆ. ದೇವ್ರೇ 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 ಶರಣು ದೇವ್ರೇ. ಅತ್ತೆ, ಖುಷಿ ನಿಮ್ಮ ಹತ್ರ ಅದೇನೋ ಹೇಳ್ಬೇಕಂತೆ, ಅದೇನು ಅಂತ ನೀವಾ ನಿಂತ ಕೇಳ್ರಲ್ಲ. ಪಾವನಿ, ನೀನು ಇವಳ ಕಡೆ ವಕಾಲತ್ ವಹಿಸ್ಕೊಂಡು ಕೆಟ್ಟೋಳಾಗಂಗಿಲ್ಲ ನೋಡು. ನಮ್ಮ ಮನೇಲಿ ಇರೋವಾಗ ಬಾಯಿ ಮುಚ್ಕೊಂಡು ನಾ ಹೇಳ್ದಂಗೆ ಕೇಳ್ಕೊಂಡು ತೆಪ್ಪಗೆ ಮೂಲೆ ಬಿದ್ದಿರ್ಬೇಕು. ಅತ್ತೆ, ನಾನು ಬೇಕಂತ ತಿರ್ಗಾಡ್ಲಿಕ್ಕೆ ಹೋಗ್ಲಿಲ್ಲ, ನಿಮ್ಗ ಈ ಪುಸ್ಪುಸ್ ಪಂಪ್ ತರ್ಲಿಕ್ಕೆ ಹೋಗಿದ್ದೆ. ಆ ಹಾ ಹಾ ಹಾ, ನಿನ್ನ ನಾಟಕ ಏನೈತಿ ಅಂತ ನಂಗೆ ಗೊತ್ತಿಲ್ಲ ಅನ್ಕೊಂಡಿಯೇನೆ. ನಿನ್ ಕಾಲಿಗೆ ಬೇಲಿ ಬಿದ್ದೈತ್ ಅಂತ ಹೇಳಿ ಬೆಂಗಳೂರೆಲ್ಲ ಸುತ್ತಾಡ್ಲಿಕ್ಕೆ ಹೋಗಿಯೇನೆ? ಔಷಧಿ ತರೋದು ಒಂದು ನೆಪ ಅಷ್ಟೇ. ಈ ಬೆಂಗಳೂರಿನಾಗ ಬೇಲಿ ಬೆಲೆ ಏನೈತೆ ಅಂತ
ಗೊತ್ತೈತೆ ನಿಂಗೆ. ರೊಕ್ಕ ಗಿಡದಾಗ ಬೆಳೆಯಂಗಿಲ್ಲ ನೋಡು. ಹಾ ರೊಕ್ಕನ ಗಿಡದಾಗಿಂದಾದ್ರೂ ಸರಿ ನೆಲ ಅಗ್ದಾದ್ರೂ ಸರಿ ಆ ಲಾರ್ಡ್ ಗೌರ್ನ ಮಕ್ಕದ ಮೇಲೆ ಎಸಿಬೇಕು. ದೇವ್ರೇ ದೇವ್ರೇ, ಒಳ್ಳೆ ಬಿದ್ರು ಬೊಂಬೆ ಹಾಗೆ ನಿಂತಿಯಲ್ಲ, ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಯ ಕೂಡ ನಾನೇ ತರ್ಬೇಕೇನೆ? ಬೇಡ ಅತ್ತಿ, ನಾವ ಹೋಗಿ ಬರ್ತೀವಿ. ಏನೋ ಕೆಲಸ ಮಾಡೋ ಹಂಗಿಲ್ಲ, ನಾನೇ ಮಾಡ್ಬೇಕು ಅಂತ. ಖುಷಿ, ಏನಾಗಿದೆ ನಿನಗ? ಯಾಕೆ ಬರ್ಲಾಕ ಅಷ್ಟೊಂದು ತಡ ಮಾಡ್ದಿ? ಏನ್ ಹೇಳಿ ಅಕ್ಕ, ಬರುವಾಗ ಅವನ್ ಮತ್ತ ಸಿಕ್ಕಿದ್ದ. ಅವನ ಅವನಂದ್ರೆ ಯಾರು? ಅದ ಆ ಲಾರ್ಡ್ ಗವರ್ನರ್. ಮಾತನಾಡು ಅರಗಣಿ ಮಂದಿ, ಮನ್ಸಿನ ವಿಚಾರದಾಗ ಎಷ್ಟೊಂದ್ ವ್ಯತ್ಯಾಸ ಇರ್ತೈತಲ್ಲ. ನಮ್ ಗ್ಯಾರೇಜ್ ಅಣ್ಣ ಅವ್ರ ಸ್ಕೂಟರ್ ಕನ್ನಡಿ ಹೊಡೆದಾಕಿದ್ರು, ಬಯೋದಲ್ಲಿ ಕೋಪನೂ ಮಾಡ್ಕೊಂಡಿಲ್ಲ. ಅದೇ ಆ ಲಾರ್ಡ್ ಗವರ್ನರು ಅವನ ಗಾಡಿ ಮ್ಯಾಲ ಎರಡ್ ಗೆರೆ ಬಿದ್ದ ತಕ್ಷಣ 25,000 ಕೇಳ್ತಾನಲ್ಲ. ಅವನು ಎಷ್ಟೇ ದೊಡ್ಡನಾಗ ದೊಡ್ಡದವನಿರ್ಬೋದು, ಆದ್ರೆ ಅವನ ಹೃದಯ ಶೇಂಗಾ ಬೀಜದಷ್ಟು ಚಿಕ್ಕದೈತಿ. ಹೋಗ್ಲಿ ಬಿಡು ಖುಷಿ, ಅದು ನೆಸ್ಸಲ ಅಂತ ಹೇಳ್ತ್ಯಾ ಅಕ್ಕ? ಈ 1,000 ರೂಪಾಯಿ ಅದಲ್ಲ, ಇದನ್ನ ನಾನು ಯಾವತ್ತು ಖರ್ಚು ಮಾಡಂಗಿಲ್ಲ. ನನ್ನ ಹಂತ್ಯಕ್ಕೆ ಇಟ್ಕೊಂಡಿರ್ತೀನಿ, ಯಾಕಂದ್ರ ಇದ್ ನನ್ ಸಂಗಾಟ ಇರೋವರೆಗೂ ಅವನ್ ನನಗ್ ಮಾಡಿರೋ ಅವಮಾನ ನೆನಪಾಗಿರ್ತೈತಿ. ಇದಕ್ಕ ನೋಡ್ ನಂಗೆ ಕೋಪ ಬರೋದು. ಆಗಿರೋ ಗಾಯನ ಮುಲಾಮ್ ಹಾಕಿ ಗುಣ ಪಡಿಸೋದಲ್ದೆ ಅದನ್ನ ಕೆರ್ಕೊಂಡ್ ಕೆರ್ಕೊಂಡ್ ಜಾಸ್ತಿ ಮಾಡ್ಲಕ್ ಹತ್ತಿಯ. ಅದ್ ಹಂಗಲ್ಲಕ್ಕ, ಅವನಿಗ್ ನಾನ್ ಸವಾಲ್ ಹಾಕ್ದಂಗೆ ಅವ್ನ್ ಮಾರಿ ಮೇಲೆ 25,000 ಎಸೆಯವರೆಗೂ ನಂಗೆ ನಿದ್ದೆ ಹತ್ತಂಗಿಲ್ಲ ನೋಡ್ ಮತ್ತ. 25,000 ಅದ್ರಲ್ಲಿ ಎಷ್ಟು ಸೊನ್ನೆ ಇದೆಯಂತ ಅದು ನೀ ಲೆಕ್ಕ ಮಾಡಿ ನೋಡಿದ್ಯಾನ? ಅಷ್ಟೊಂದ್ ರೊಕ್ಕ ಹೊಂದ್ಸಕ್ಕ ನಿನ್ ಅಂತ್ಯಕ್ ಲಾಟ್ರಿ ಟಿಕೆಟು ಇಲ್ಲ, ಮಾಡಕ್ ಯಾವ ನೌಕರಿನೂ ಇಲ್ಲ. ಖುಷಿ ಅಕ್ಕ, ಎಂತ ಉಪಾಯ ಹೇಳ್ದಿ? ನೌಕರಿ ಆ ಐಡಿಯಾ ನನಗೆ ಒಳ್ಳೆ ಇರ್ಲಿಲ್ಲ ನೋಡು. ನಾನ್ ನೌಕರಿಗೆ ಹೋಗಿ ಸಂಪಾದನೆ ಮಾಡ್ತೀನಿ. ಅದ್ರ ಬಗ್ಗೆ ನೀ ವಿಚಾರ ಮಾಡಕ್ ಹೋಗ್ಲೇಬೇಡ. ಈ ಊರಿಗೆ ನಾವು ಬಂದಿರೋದೇ 15 ದಿವಸಕ್ಕೆ. 15 ದಿವಸಕ್ಕೆ 25,000 ಮಾಡಕ್ ಆಗತ್ತೇನು? ಅಷ್ಟು ಅಲ್ಲದೆ ಗೊತ್ತು ಪರಿಚಯ ಇರೋರು ನಮ್ಗೆ ಈ ಊರಲ್ಲಿ ಯಾರು ಇಲ್ಲ. ನಿಂಗ ಕೆಲ್ಸ ಕೊಡೋರಾಗ್ಲಿ ಕೊಡ್ಸೋರಾಗ್ಲಿ ಯಾರಿದಾರೆ? ನನ್ ಪ್ರತಿಯೊಂದು ಉತ್ತರ ಸಂಘಟ ಒಂದ್ ಪ್ರಶ್ನೆ ಫ್ರೀ ಆಗಿ ಸಿಗ್ತೈತ್ ನೋಡು. ಈಗ್ಲಾದ್ರು ನಿಂಗ ಅರ್ಥ ಆಯ್ತಲ್ಲ, ನಡಿ ತಡ ಆಯ್ತು. ಇಲ್ಲಾಂದ್ರ ಸರ್ಕಾರ ಏನ್ ಫ್ರೀ ಆಗಿ ಸಿಗಂಗಿಲ್ಲ. ಅಣ್ಣವ್ರೆ, ನಿಮ್ ಈ ತರಕಾರಿ ಮಾರಿ ಹೊರಸೋ ಕೆಲ್ಸ ಮುಗ್ದಿದ್ರ ನಾವಿಬ್ರು ಕೊಂಡ್ಕೋಬೋದಾ? ಏನ್ ಬೇಕಿತ್ತು? 50 ರೂಪಾಯಿ. ನನ್ಗ 1 ಕಿಲೋ ಬೆಂಡೆ, 1 ಕಿಲೋ ಉಳ್ಳಾಗಡ್ಡಿ, 1/2 ಕಿಲೋ ಬದ್ನೆಕಾಯಿ, 1/2 ಕಿಲೋ ಕೋಸು, ಹಾ ಹಂಗೆ ಟೊಮ್ಯಾಟೋನು ಕೊಟ್ಬಿಡಿ. ಇದೇನೋ ತರಕಾರಿ ಅಣ್ಣವ್ರೆ, ಇಷ್ಟೊಂದ್ ತರಕಾರಿ ನಾ ಮನೆಗ್ ತಗೊಂಡೋದ್ರೆ ನಮ್ ಅಡ್ಗಿ ಮನೆನಾಗಿರೋ ಚಾಕು ಎಣ್ಣೆ ಬಂಡ್ಲೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂತತೆ. ಸರಿಯಾ ಕೊಡ್ರಿ ಅಣ್ಣವ್ರೆ. ಮೇಡಮ್, ನೀವು ಕೊಟ್ಟಿರೋ 50 ರೂಪಾಯಿಗೆ ಇಷ್ಟೇ ಬರೋದು? ಬೇಕಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಮುಂದೆ ಹೋಗಿ ತಗೊಳ್ಳಿ. ನಿಮ್ದು 50 ರೂಪಾಯಿ ಎಷ್ಟ್ ಅಹಂಕಾರ ಐತಿ ನಿಮ್ಗ? ಈ 50 ರೂಪಾಯಿಂದ ಇಡೀ ಬಿಜಾಪುರಕ್ಕೆ ಹಬ್ಬದ ಊಟ ಮಾಡಿಸ್ತೀನಿ ಗೊತ್ತೇನು? ಈ ಊರ್ನಾಗ ಎಲ್ಲರೂ ಇಂಥವ್ರೇನ? ಮನುಷ್ಯರು ಮತ್ತೆ ಯಾರು ಬೆಲೆ ಕೊಡಂಗಿಲ್ಲ. ಸಮಾಧಾನದಿಂದ ಮಾತಾಡೋರು ಒಬ್ರಾನ ಸಿಗವಲ್ರು. ಮತ್ತೆ ತಪ್ಪು ತಿಳ್ಕೊಂಬಿಡ್ರಿ. ನೋಡಿ, 5 ಬೆರಳುಗಳು ಒಂದೇ ರೀತಿ ಇರಲ್ಲ, ಹಾಗೆ ಜನಗಳು ಒಂದೇ ರೀತಿ ಇರೋದಿಲ್ಲ ಅನ್ನೋದು ನಂಬ್ತೀರಾ? ಈ ಬೆಂಗಳೂರಿನಲ್ಲಿ ನಾನು ಒಬ್ಬ ಒಳ್ಳೆಯವನಿದ್ದೀನಿ ಅಂತ ನಂಬ್ತೀರಾ ತಾನೆ? ಆ ಹೌದ್ರಿ. ಏನಯ್ಯ, ಇವ್ರನ್ನ ಬೆಂಗಳೂರು ಕರ್ಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಬೆಂಗಳೂರು ಜನ ತುಂಬ ಒಳ್ಳೆಯವರು ಅಂತ ನಂಬಿಸಿ ಕರ್ಸ್ಕೊಂಡ್ಬಂದಿದ್ದೀನಿ. ನೀನು ಈ ರೀತಿ ಓಟ ಮಾತಾಡ್ಬಿಟ್ರೆ ಅವ್ರು ಮತ್ತೆ ವಾಪಸ್ ಹೋಗಲ್ವಾ? ಏನೋ ನಾನು ಮತ್ತೆ ಕೇಳ್ಕೊಂಡ್ರೆ ಅವ್ರು ಇಲ್ಲೇ ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು ಅಲ್ವಾ ಖುಷಿ ಅವರೇ? ಹೌದ್ರಿ. ಇಷ್ಟಕ್ಕೂ ನಿಮ್ಮ ಪೂರ್ತಿ ಫ್ಯಾಮಿಲಿನ ಭೇಟಿಯಾಗಿದ್ದೀನಿ, ಆದರೆ ಇವರು ನಮ್ಮ ಪಾವನಿ ಅಕ್ಕ. ನಮಸ್ಕಾರ. ಖುಷಿ, ನೀವಿಬ್ರು ಮಾತಾಡ್ತಾ ಇರಿ, ನಾ ಹೋಗಿ ತರಕಾರಿ ತಗೊಂಡ್ಬರ್ತೀನಿ. ನಾ ಹೇಳಿದ್ನಲ್ಲ,
ನಾವು ಬೆಂಗಳೂರಿನಾಗ ನಮ್ಮ ಅತ್ತೆ ಸಂಗಟ ಇರಕ್ಕೆ ಬರ್ತೀವಿ ಅಂತ ಇಲ್ಲೇ ಪಕ್ಕದ ಗಲ್ಲಿನಾಗ ನಮ್ಮ ಮನೆ ಇರೋದು ನೀವು ನಾವು ಇಲ್ಲೇ ನಾವು ಪಕ್ಕದ ಗಲ್ಲಿಲೇ ಲಾಯರ್ ಆಗಿದ್ದೀವಿ ಇದೇ ಗಲ್ಲಿನಾಗ ಅಂದ್ರೆ ಈ ಮಾರ್ಕೆಟ್ ಅಲ್ಲಿ ನಮ್ಮ ಕ್ಲೈಂಟ್ ಒಬ್ಬರು ಇದ್ರು ಅವರನ್ನ ಬೇಡಿ ಮಾಡಕ್ಕೆ ಬಂದಿದ್ದೆ ಅದೃಷ್ಟ ಚೆನ್ನಾಗಿತ್ತು ನಿಮ್ಮ ಸಿಕ್ಕಿದ್ರಿ ಈಗ ಹೇಳಿ ನಮ್ಮ ಬೆಂಗಳೂರು ಇವಾಗ ನಿಮ್ಮ ಬೆಂಗಳೂರು ಆಯ್ತಾ ಅಯ್ಯೋ ಅದ್ರ ಕಥೆ ಏನ್ ಹೇಳ್ತೀರಾ ಬಿಡ್ರಿ ಈ ಊರಿಗೆ ಬಂದಾಗಿನಿಂದ ಬರಿ ಅವಮಾನ ಅನುಭವಿಸೋದೇ ಆಗೈತೆ ಸಾಲ್ದಕ್ಕ ಆ ಲಾರ್ಡ್ ಗವರ್ನರ್ ಗೆ 25000 ಕೊಡೋ ಭಾರನು ನನ್ನ ತಲೆ ಮೇಲೆ ಬಿತ್ತು ಏನು ಆ ಗವರ್ನರ್ ಗೆ ಯಾಕೆ ದುಡ್ಡು ಕೊಡಬೇಕು ಅಯ್ಯೋ ಅದೊಂದು ದೊಡ್ಡ ಕಥೆ ಬಿಡ್ರಿ ಸರಿ ನನ್ನ ವಿಸಿಟಿಂಗ್ ಕಾರ್ಡ್ ನಿಮ್ಮ ಹತ್ರ ಇದೆ ತಾನೆ ನಿಮಗೆ ಏನಾದರೂ ಸಹಾಯ ಬೇಕಾದ್ರೆ ನನಗೆ ಕಾಲ್ ಮಾಡಿ ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧವಾಗಿರ್ತೀನಿ ಓ ಅತ್ತೆ ನಮ್ಕಿನ್ನ ಈ ತರಕಾರಿಗೋಸ್ಕರನೇ ಕಾಯ್ಕೊಂಡು ಕುಂತಿರ್ತಾರೆ ನಾನು ಹೋಗಲೇಬೇಕು ಬರ್ತೀನಿ ಅಂತೂ ಬಿಜಾಪುರದ ಖುಷಿ ಎಕ್ಸ್‌ಪ್ರೆಸ್ ಬೆಂಗಳೂರಿಗೆ ಬಂತು।